ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 12,413 ರೈತರಿಗೆ ಸಾಲ ಮನ್ನಾ ಆಗಿದೆ ಎಂದು ಶಾಸಕ ಡಿಸಿ ಗೌರಿಶಂಕರ್ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದರು. ಎಚ್ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ರೈತರ ಸಾಲಮನ್ನಾ ಯೋಜನೆ ಅನುಷ್ಠಾನದಿಂದ ಗ್ರಾಮಾಂತರ ಕ್ಷೇತ್ರದಲ್ಲಿ 12,413 ರೈತರಿಗೆ ಸಾಲಮನ್ನಾ ಆಗಿದೆ ಎಂದು ಶಾಸಕ ಡಿಸಿ ಗೌರಿಶಂಕರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರೈತರ ಸಾಲಮನ್ನಾ ಯೋಜನೆಯಲ್ಲಿ ಅನುಷ್ಠಾನಗೊಳಿಸಿದ ಕುಮಾರಸ್ವಾಮಿ ಅವರನ್ನ ಅಭಿನಂದಿಸಿ ಗ್ರಾಮಾಂತರ ಕ್ಷೇತ್ರದಲ್ಲಿ 65 ಕೋಟಿ ರು ಸಾಲಮನ್ನಾ ಆಗಿದೆ ಎಂದರು. ಈಗಾಗಲೇ ಸಾಲಮನ್ನಾ ಆಗಿರುವ ರೈತರ ಮನೆಗೆ ಸಾಲದ ಬಾಬ್ದು ಮನ್ನಾ ಆಗಿರುವ ಮಾಹಿತಿಯೊಂದಿಗೆ ಪುಸ್ತಕವನ್ನ ಸಿದ್ಧಗೊಳಿಸಿ ಅದರ ಮನೆಗಳಿಗೆ ತಲುಪಲು ಎಲ್ಲಾ ರೀತಿಯ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದರು. ಸಾಲಮನ್ನಾ ಆಗಿರುವ ರೈತರ ಸಮ್ಮುಖದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಅದ್ದೂರಿಯಾಗಿ ಸನ್ಮಾನಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭಗಳಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಬೃಹತ್ ಐತಿಹಾಸಿಕವಾದಂತಹ ಯೋಜನೆ ಏನಿದೆಯೋ ಆ ಯೋಜನೆಯನ್ನ ಸಂಪೂರ್ಣವಾಗಿ ದಾಖಲಾತಿ ಸಮೇತ ನಮ್ಮ ತಾಲೂಕಿನ ಜನರಿಗೆ ತಿಳಿಸಬೇಕಾಗ್ತದೆ ಅನ್ನತಕ್ಕಂಥ ಉದ್ದೇಶ ಇಟ್ಟುಕೊಂಡು ಮತ್ತೆ ನಮ್ಮ ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವು ನ್ಯೂನತೆಗಳ ಬಗ್ಗೆ ಕೂಡ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ನಮ್ಮ ಮನವಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ತಲುಪಿಸಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ರೈತರ ಬೆಳೆ ಸಾಲ ಮನ್ನಾ ಮಾಡುವಂತಹ ನಿಟ್ಟಿನಲ್ಲಿ ಏನಿತ್ತು ಆ ಒಂದು ಯೋಜನೆಯನ್ನು ಜಾರಿಗೆ ತಂದು ಇಂಪ್ಲಿಮೆಂಟೇಷನ್ ಮಾಡಿ ಸಕ್ಸಸ್ ಆದಂತಹ ಒಬ್ಬ ಏಕೈಕ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಅದು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಇರೋರು ಅಂತ ಕೂಡ ನಾನು ಮಾಧ್ಯಮ ಸ್ನೇಹಿತರಿಗೆ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಇಂಥ ಒಳ್ಳೆ ಯೋಜನೆ ಬಗ್ಗೆ ಕೆಲವರಿಗೆಲ್ಲ ಅನುಮಾನ ಇತ್ತು, ಎಲ್ಲಿ ಕುಮಾರಸ್ವಾಮಿ ಹೇಳಿದಂಗೆ ನಡೆಯಕ್ಕೆ ಸಾಧ್ಯ ಆಗ್ತದ ಅಂತೇಳಿ. ಇವನ್ ಮಾಧ್ಯಮ ಸ್ನೇಹಿತರು ಕೂಡ ಎಲ್ಲ ಒಂದು ಕಡೆ ಇಂಥ ಒಳ್ಳೆ ಕೆಲಸ ಬಿಂಬಿಸುವಂತ ಕೆಲಸ ಮಾಡಲಿಲ್ಲ. ಅವತ್ತಿನ ದಿವಸ ಭಾಷಣ ರೂಪದಲ್ಲಿ ಹೇಳ್ತಾ ಇಲ್ಲ, ದಾಖಲಾತಿ ಸಮೇತನ ಇವತ್ತೇನು ಈ ಫಲಾನುಭವಿಗಳಿದ್ದಾರೆ ನನ್ನ ತಾಲೂಕಿನಲ್ಲಿ ಎಲ್ಲ ಕುಟುಂಬಗಳು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಸೃಷ್ಟಿ ಕೊಟ್ಟಿದ್ದೇನೆ. ಈ ತರ ಸುಮಾರು 15,000 ಪುಸ್ತಕಗಳನ್ನ ಈಗಾಗಲೇ ಪ್ರಿಂಟ್ ಮಾಡ್ಲಿಕ್ಕೆ ಅಂತೇಳಿ ಈಗಾಗಲೇ ತಯಾರು ಮಾಡ್ತಾ ಇದ್ದೇವೆ. ಆ ಮಾಡಿರುವಂತಹ ಸಾಧ್ಯನ ಮನೆ ಮನೆ ತಿಳಿಸ್ಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಈ ಪುಸ್ತಕವನ್ನ ಸಾಲ ಮನ್ನಾ ಆಗಿರುವಂತಹ ರೈತರ ಕುಟುಂಬಗಳಿಗೆ ಸಲ್ಲಿಸಲಿಕ್ಕೆ ನಾ ಇವತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಒಮ್ಮತವಾಗಿ ಹೋಗಿ ಇವತ್ತು ಇಡೀ ದೇಶದಲ್ಲಿ ಯಾರೂ ಕೂಡ ಮಾರಕ್ಕಾಗದೇ ಇರುವಂತಹ ಒಂದು ಐತಿಹಾಸಿಕವಾದಂತಹ ಕೆಲಸ ಇವತ್ತು ಕುಮಾರಸ್ವಾಮಿ ಮಾಡಿದ್ದಾರೆ ಅನ್ನತಕ್ಕಂಥದ್ದ ಅವರ ಇಲ್ಲಿ. ತುಮಕೂರಿನಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಪ್ರಯುಕ್ತ ಆಯುರ್ ನಡಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ತುಮಕೂರಿನಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂಗವಾಗಿ ಆಯುರ್ ನಡಿಕೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಆಯುರ್ವೇದ ಪದವೀಧರರ ಸಂಘ ಮತ್ತು ಅಶ್ವಿನಿ ಆಯುರ್ವೇದ ಮಹಾವಿದ್ಯಾಲಯ ಪ್ರಯುಕ್ತ ಆಯುರ್ ನಡಿಕೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಆಯುರ್ವೇದ ಜೀವನ ಶೈಲಿಯಿಂದ ದೀರ್ಘಾಯುಷಿಗಳಾಗಿ ಬಾಳಲು ಜನರಲ್ಲಿ ಆಯುರ್ವೇದದ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ನಡಿಕೆ ಜಾಥಾವು ನಗರದ ವಿವಿಧೆಡೆ ಸಂಚರಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿತು. ಅಶ್ವಿನಿ ಆಯುರ್ವೇದ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ತುಮಕೂರು ಜಿಲ್ಲಾ ಪದವೀಧರ ಸಂಘದ ಕಾರ್ಯದರ್ಶಿ, ನಾವು ಇವತ್ತು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂಗವಾಗಿ ಒಂದು ಆಯುರ್ ನಡಿಗೆ ಕಾರ್ಯಕ್ರಮವನ್ನು ತುಮಕೂರು ಸಿಟಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ನಾಳೆ ಧನ್ವಂತರಿ ಜಯಂತಿ ಪ್ರಯುಕ್ತ, ಅಂದರೆ ನ್ಯಾಷನಲ್ ಆಯುರ್ವೇದ ಡೇ ಅಂತ ಈ ಸಲ ಏನು ಥೀಮ್ ಕೊಟ್ಟಿದ್ದಾರೆ. ಆ ಪ್ರಯುಕ್ತ ಜನರ ಗಮನ ಆಯುರ್ವೇದದ ಕಡೆಗೆ ಬರಲಿ ಅಂಥೇಳಿ ಅಥವಾ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಒಂದು ಅವೇರ್ನೆಸ್ ಬರಲಿಕ್ಕೋಸ್ಕರ ಇವತ್ತು ಆಯುರ್ ನಡಿಗೆ ಕಾರ್ಯಕ್ರಮವನ್ನು ತುಮಕೂರಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ನಡಿಗೆಯಲ್ಲಿ ಸುಮಾರು 200 ರಿಂದ 250 ಜನ ವೈದ್ಯರುಗಳು ಮತ್ತು ವೈದ್ಯ ವಿದ್ಯಾರ್ಥಿಗಳು ಸೇರಿದ್ದಾರೆ. ಸೊ ಇಲ್ಲಿ ಹಣ ವಸೂಲಿ ದಂಧೆಗೆ ಇಳಿದಿರುವ ಕೆಲ ಪಿಡಿಒಗಳನ್ನು ಸ್ಥಳ ಬದಲಾವಣೆ ಮಾಡಬೇಕೆಂದು ಸದಸ್ಯರುಗಳು ತುಮಕೂರು ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಒತ್ತಾಯಿಸಿದರು. ತುಮಕೂರು ತಾಲೂಕಿನ ಕೆಲ ಪಿಡಿಒಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲವೆಂದು ಸದಸ್ಯರುಗಳು ಸಭೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಜುನಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕೆಲ ಸದಸ್ಯರುಗಳು ಕೆಲ ಪಿಡಿಒಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲವೆಂದು ದೂರಿದರು. ಹಣ ವಸೂಲಿಯ ದಂಧೆಗೆ ಇಳಿದಿರುವ ಪಿಡಿಒಗಳನ್ನ ಸ್ಥಳ ಬದಲಾವಣೆ ಮಾಡುವಂತೆ ಸದಸ್ಯ ವಿಜಯಕುಮಾರ್ ಮತ್ತಿತರರು ಒತ್ತಾಯಿಸಿದ್ದಾರೆ. ಅಧ್ಯಕ್ಷರು ಮೇಲೆ ವಿಚಾರ ಅಲ್ವೇ ಅಲ್ಲ ಅಧ್ಯಕ್ಷರೇ, ದಯ ಮಾಡಿ ಅಲ್ಲ ಬದಲಾಯ್ತು. ನಿಮ್ ಕಾಳಜಿಗೆ ಗೌರವ ಇದೆ, ನಿಮ್ ಕಾಳಜಿಗೆ ಗೌರವ ಇದೆ. ಆದ್ರೆ ಸಂಬಂಧಪಟ್ಟಂತ ಇಒ ಅವರು ತೀವ್ರವಾದ ನಿಗಾ ಇರಿಸಬೇಕಾಗ್ತದೆ ಪಂಚಾಯತಿ ಕೊಡ್ತಾರೆ. ಆಮೇಲೆ ಕಂಟ್ರೋಲ್ ಇರ್ತಕ್ಕಂಥದ್ದು ತಮಗೆ ಸಹ. ಈಗ
ಒಬ್ಬ ಬಿಲ್ ಕಲೆಕ್ಟರ್, ಒಬ್ಬ ಕಂಪ್ಯೂಟರ್ ಆಪರೇಟರ್, ಒಂದು ಪಂಚಾಯತಿಯಿಂದ ಇನ್ನೊಂದು ಪಂಚಾಯತಿಗೆ ಹೋಗಿ ಹೆಂಗೆ ಲೆವೆಲ್ ತಗ್ರಿ ಹೇಳ್ರಿ ಕೊಡಿ. ಈ ಸಂದರ್ಭದಲ್ಲಿ ಕೆಲ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸದಸ್ಯರ ಅಭಿಪ್ರಾಯದಂತೆ ಪಿಡಿಒಗಳನ್ನ ಸ್ಥಳ ಬದಲಾವಣೆ ಮಾಡಲು ಅವಕಾಶ ಇಲ್ಲವೆಂದು ಇಒ ಜೈಪಾಲ್ ರವರು ಸ್ಪಷ್ಟಪಡಿಸಿದರು. ಆನಂತರ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿ ಮುಗಿದ ಹಣ ಸಂದಾಯವಾದ ತಕ್ಷಣವೇ ಗ್ರಾಮ ಪಂಚಾಯಿತಿ ಇದಕ್ಕೂ ನನಗೂ ಸಂಬಂಧ ಇಲ್ಲವೆಂಬಂತೆ ವರ್ತಿಸುವುದು ಸಾಮಾನ್ಯ. ಇಂತಹುದೇ ಒಂದು ಘಟನೆ ಮಧುಗಿರಿ ತಾಲೂಕಿನ ಬಿಡಿಗೇಶಿಯಲ್ಲಿ ನಡೆದಿದೆ. ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳೆಂದರೆ ಎಲ್ಲರಿಗೂ ಅಸಡ್ಡೆ. ಕಾಮಗಾರಿ ಮುಗಿದು ಹಣ ಸಂದಾಯವಾದ ತಕ್ಷಣವೇ ಗ್ರಾಮ ಪಂಚಾಯಿತಿ ತನಗೆ ಸಂಬಂಧವೇ ಇಲ್ಲವೇನೋ ಎಂಬಂತೆ ವರ್ತಿಸುವುದು ಸಾಮಾನ್ಯ. ಇಂತಹದೇ ಒಂದು ದುರುಪಯೋಗ ಮಧುಗಿರಿ ತಾಲೂಕು ಮಿಡಿಕೇಶಿಯಲ್ಲಿ ನಡೆದಿದೆ. ಮಿಡಿಕೇಶಿ ಗ್ರಾಮದ ಕುರುಬರ ಪಾಳ್ಯದಲ್ಲಿ 2017-18 ಸಾಲಿನಲ್ಲಿ ದನ ಕರುಗಳಿಗೆ ಕುಡಿಯುವ ನೀರಿನ ತೊಟ್ಟಿಯನ್ನ ನಿರ್ಮಿಸಲಾಗಿದೆ. ಈ ನೀರಿನ ತೊಟ್ಟಿಗೆ 36,000 ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ. ಇದೇ ಗ್ರಾಮದಲ್ಲಿರುವ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಅತಿ ದೂರದಲ್ಲಿಯೇ ಈ ತೊಟ್ಟಿ ನಿರ್ಮಾಣವಾಗಿದೆ. ಈ ರಸ್ತೆಯಲ್ಲಿಯೇ ಊರಿನ ದನ ಕರುಗಳು ಬೆಟ್ಟಕ್ಕೆ ಮೇವಿಗೆಂದು ಹೋಗುತ್ತವೆ. ಇಲ್ಲಿ ನೀರನ್ನ ತುಂಬಿಸುವ ಬದಲಾಗಿ ಮರಗಳನ್ನ ತುಂಬಿ ಸಾರ್ವಜನಿಕರ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಸದರಿ ತೊಟ್ಟಿಗೆ ಅಲ್ಲಿಯೇ ಇರುವ ಕೊಳವೆ ಬಾವಿ ನೀರನ್ನ ತುಂಬಿಸಿದರೆ ನೀರಿನ ತೊಟ್ಟಿ ಕಟ್ಟಿದ್ದಕ್ಕೂ ಸಾಫಲ್ಯತೆ ಇರುತ್ತದೆ. ಸಂಬಂಧಿಸಿದ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇದನ್ನ ಸರಿಪಡಿಸುವತ್ತ ಗಮನ ಹರಿಸಬೇಕಿದೆ. ಇದೀಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ವಾರ್ತೆಗಳಿಗೆ ಸ್ವಾಗತ. ಮನುಷ್ಯ ಕೇವಲ ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಉತ್ತಮ ಆರೋಗ್ಯ ಹೊಂದಿರಬೇಕೆಂದು ಪಾವಗಡದ ಮನೋವೈದ್ಯರಾದ ಡಾಕ್ಟರ್ ಫರಾಜ್ ತಿಳಿಸಿದರು. ಮನುಷ್ಯ ಕೇವಲ ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಸಾಲದು, ಅದರ ಜೊತೆಗೆ ಮಾನಸಿಕವಾಗಿಯೂ ಉತ್ತಮ ಆರೋಗ್ಯ ಹೊಂದಿರಬೇಕು ಎಂದು ಪಾವಗಡದ ಮನೋತಜ್ಞ ವೈದ್ಯರಾದ ಡಾಕ್ಟರ್ ಫರಾಜ್ ತಿಳಿಸಿದರು. ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾನಸಿಕ ಆರೋಗ್ಯ ತರಬೇತಿ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಒತ್ತಡಕ್ಕೆ ಸಿಲುಕಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುತ್ತಿದ್ದಾನೆ. ಆಧುನಿಕ ಜೀವನ ಶೈಲಿ, ಆಹಾರ ಪದ್ಧತಿ, ವಿಶ್ರಾಂತಿ ಇಲ್ಲದೆ ಕೆಲಸಗಳಿಂದಾಗಿ ತನ್ನ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ಸದೃಢ ದೇಹದ ಜೊತೆಗೆ ಸದೃಢ ಮನಸ್ಸು ಇಲ್ಲದೆ ಮಾನಸಿಕ ಸ್ಥಿಮಿತತೆಯನ್ನ ಕಳೆದುಕೊಳ್ಳುತ್ತಿದ್ದಾನೆ. ಆದ್ದರಿಂದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕೆಂದು ತಿಳಿಸಿದರು. ನಾಲ್ಕು ತಾಲೂಕು ಲೀವ್ ಮಾಡ್ತೀವಿ, ಮಧುಗಿರಿ, ಕೊರಟಗೆರೆ, ಪಾವಗಡ ಮತ್ತೆ ಸಿರಾಗಲ್ಲಿ ಐಸಿ ಆಕ್ಟಿವಿಟೀಸ್ ಮಾಡ್ತಿದ್ದೀವಿ. ಸೊ ಆ ಐಸಿ ಆಕ್ಟಿವಿಟಿ ಮಾಡೋಕ್ಕೆ ನಾವು ಇಲ್ಲಿ ಪಾವಗಡದಲ್ಲಿ ಬಂದಿರೋದು. ಅಂಗನವಾಡಿ ಕಾರ್ಯಕರ್ತರೊಳಗೆ ನಾವು ಸ್ವಲ್ಪ ಐಸಿ ಮಾಡಬೇಕು, ಮೆಂಟಲ್ ಹೆಲ್ತ್ ಎಜುಕೇಷನ್, ಯಾಕಂದರೆ ಅವ್ರಿಗೆ ಮೆಂಟಲ್ ಹೆಲ್ತ್ ಟ್ರೈನಿಂಗ್ ಆಗಿಲ್ಲ. ಸೊ ಅಂಗನವಾಡಿ ಅವ್ರದ್ದು ಮುಖ್ಯ ರೋಲ್ ಇದೆ. ಏನಂದರೆ ಅವ್ರು ಫಸ್ಟು ಪೇಷಂಟ್ಸ್ಗೆ ಕಾಂಟ್ಯಾಕ್ಟ್ ಆಗೋದು ಅಂಗನವಾಡಿ ವಿಲೇಜ್ ಲೆವೆಲಲ್ಲಿ ಅಂಗನವಾಡಿ ಕಾರ್ಯಕರ್ತರು. ಸೊ ಅವ್ರಿಗೆ ತಿಳುವಳಿಕೆ ಅವ್ರು ಎಷ್ಟು ನಮಗೆ ಸಹಾಯ ಮಾಡ್ಬೋದು, ಐಡೆಂಟಿಫೈ ಮಾಡಿ ಕಳಿಸ್ಬೋದು. ಸೊ ಅದು ಮುಖ್ಯ ನಮ್ಮದು ಉದ್ದೇಶ ಇವತ್ತು. ಸೊ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಡೋಣ, ಸ್ಪೆಷಲಿ ಮಕ್ಕಳದ್ದು ಮಾನಸಿಕ ರೋಗ ಇರುತ್ತಲ್ವ ಅದ್ರ ಬಗ್ಗೆ, ಮತ್ತು ಪ್ರೆಗ್ನೆಂಟ್ ಇರೋರು ಪ್ರೆಗ್ನೆನ್ಸಿ ಆದಮೇಲೆ ಮಾನಸಿಕ, ಯಾಕಂದರೆ ಅದ್ರ ಪ್ರಭಾವ ತುಂಬ ಪೂರ್ತಿ ಫ್ಯಾಮಿಲಿ ಮೇಲೆ ಬೀಳುತ್ತೆ. ಸೊ ಅದು ಹೇಗೆ ಐಡೆಂಟಿಫೈ ಮಾಡೋದು, ಹೇಗೆ ಅವ್ರಿಗೆ ರೆಫರ್ ಮಾಡ್ಬೋದು, ನಾವು ಏನೇನು ಸಹಾಯ ಮಾಡ್ಬೋದು ಅಂತ ಅದ್ರ ತಿಳಿಸೋಣ ಅಂತ ನಾವು ಇವತ್ತು ಪ್ರೋಗ್ರಾಮ್ ಮಾಡ್ತಿರೋದು. ಸಮಾಲೋಚಕ ಗಂಗಾಧರ್ ಮಾತನಾಡಿ, ಮಾನಸಿಕ ದೌರ್ಬಲ್ಯ ಮನುಷ್ಯನ ದೈಹಿಕ ನ್ಯೂನತೆಗೆ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ಎರಡನ್ನೂ ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕೆಂದು ತಿಳಿಸಿದರು. ಸಾಮಾನ್ಯ ಮಾನಸಿಕ ಕಾಯಿಲೆಗಳು ಅಂತ ಹೇಳ್ತೀವಿ ಮೊದಲನೇದು. ಎರಡನೇದು ತೀವ್ರ ತರದಾದಂತಹ ಮಾನಸಿಕ ಕಾಯಿಲೆಗಳು ತುಂಬಾ ಜಾಸ್ತಿ ಇರುವಂತದ್ದು. ಇನ್ನೊಂದು ನೀವೆಲ್ಲ ನೋಡಿರ್ತೀರಾ ಬುದ್ಧಿಮಾಂದ್ಯತೆ ಅಂತ. ಬುದ್ಧಿಮಾಂದ್ಯತೆ ಕೇಳಿದಿರಲ್ಲ, ನಿಮ್ಮ ಸ್ಕೂಲಲ್ಲೂ ಇದ್ದೇ ಇರ್ತಾರೆ ಇಂಥ ಒಂದು ಎರಡು ಅಥವಾ ಮಕ್ಕಳಿದ್ದೇ ಇರ್ತಾರೆ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಸುರೇಶ್, ಆಪ್ತ ಸಮಾಲೋಚಕಿ ಚಂದ್ರಕಲಾ, ಹಿರಿಯ ಆರೋಗ್ಯ ಸಹಾಯಕ ಚಂದ್ರಶೇಖರ್, ಶಾಮಣ್ಣ ಇತರರು ಹಾಜರಿದ್ದರು. ರಾಜ್ಯದಲ್ಲಿ 67,000 ಜನ ವಸತಿ ಪ್ರದೇಶಗಳಿದ್ದರೂ ಸರ್ಕಾರ ವೈಫಲ್ಯದಿಂದಾಗಿ ಇನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಿಲ್ಲವೆಂದು ಮಾಜಿ ಸಚಿವ ಶಿವಮೂರ್ತಿ ಆರೋಪಿಸಿದರು.
ರಾಜ್ಯದಲ್ಲಿ 67,000 ಜನವಸತಿ ಪ್ರದೇಶಗಳು ಇದ್ದರೂ ಸಹ ಅವುಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಿದವೆಂದು ಮಾಜಿ ಸಚಿವ ಶಿವಮೂರ್ತಿ ಅವರು ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ಜಿಲ್ಲೆಯಲ್ಲಿ 509 ಜನವಸತಿ ಪ್ರದೇಶಗಳಿದ್ದರೂ ಅದರಲ್ಲಿ ಕೇವಲ 70 ಕಂದಾಯ ಗ್ರಾಮಗಳಾಗಿದೆ ಎಂದು ಹೇಳಿದರು. ಗೋಲರಹಟ್ಟಿ, ನಾಯಕನಹಟ್ಟಿ, ಕುರುಬರಹಟ್ಟಿ, ಹಾಡಿಗಳಾಗಿ ಸೇರಿದಂತೆ ವಿವಿಧ ರೀತಿಯ ಕುಗ್ರಾಮಗಳಿದ್ದು ಇವುಗಳು ಕಂದಾಯ ಗ್ರಾಮಗಳು ಆಗದಿದ್ದರೆ ಯಾವುದೇ ರೀತಿಯ ಮೂಲ ಸೌಲಭ್ಯ ದೊರೆಯುವುದಿಲ್ಲವೆಂದು ತಿಳಿಸಿದರು. ಶೀಘ್ರದಲ್ಲೇ ಕಂದಾಯ ಗ್ರಾಮಗಳನ್ನಾಗಿ ಅನುಷ್ಠಾನಗೊಳಿಸಬೇಕೆಂದು ಶಿವಮೂರ್ತಿ ಆಗ್ರಹಿಸಿದರು. ಈ ರೆವಿನ್ಯೂ ಗ್ರಾಮಗಳು ಯಾಕೆ ಆಗ್ಬೇಕಂದ್ರೆ, ದಾಖಲೆ ಇಲ್ಲದೆ ಇರತಕ್ಕಂತ ಏನು ವಸತಿಗಳು ಜನವಸತಿಗಳಿದ್ದಾವೋ ಅವಕ್ಕೆ ದಾಖಲೆಗಳನ್ನು ಒಳಪಡಿಸಿ ಕಂದಾಯ ಗ್ರಾಮಗಳಾಗಿ ಪರಿವರ್ತನೆ ಮಾಡಬೇಕು. ಇದರ ಉದ್ದೇಶ ಕಂದಾಯ ಗ್ರಾಮಗಳ ಪರಿವರ್ತನೆ ಆದರೆ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರೀಯ ಸರ್ಕಾರದ ಏನು ಕಾರ್ಯಕ್ರಮಗಳಿದ್ದಾವೋ ಅದು ಯೋಜನಾ ಆಯೋಗದಡಿ ನೇರವಾಗಿ ಅವರಿಗೆ ತಲುಪುತ್ತೆ. ಈಗಾಗಲೇ ಮೂಲ ಸೌಲಭ್ಯದಿಂದ ವಂಚಿತರಾಗಿರ್ತಕ್ಕಂಥ ಜನವಸತಿಗಳು, ಇದು ದಯವಿಟ್ಟು ಇದನ್ನು ಮಾಧ್ಯಮದಲ್ಲಿ ಹೇಳ್ತೀನಿ, ಹೆಸರುಗಳನ್ನು ದಯವಿಟ್ಟು ಈ ಮಾಧ್ಯಮದಲ್ಲಿ ಹೋಗಬೇಕು ಅಂತ. ಇವ ಮೊದಲನೇದಾಗಿ ಗೊಲ್ಲರಟ್ಟಿಗಳು, ಗೊಲ್ಲರು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಗೊಲ್ಲರಟ್ಟಿಗಳು, ನಾಯಕರು ವಾಸ ಮಾಡ್ತಕ್ಕಂಥ ನಾಯಕರಟ್ಟಿ ಅಂತ ಕರೀತಾರೆ, ಕುರುಬರು ಹಟ್ಟಿಗಳು ಅಂತ ಹೇಳ್ತಾರೆ, ಹಾಗೆ ಕೊರಚರು ಕೊರಮರು ಇಂಥ ಜನಾಂಗಗಳು, ಆಮೇಲೆ ಆಡಿಗಳು ಅಂತ ಹೇಳ್ತೀವಿ ನಾವು, ಸೋಲಿಗರು ಜೇನುಕುರುಬರು ಕಾಡು ಕುರುಬರು ಇರ್ತಕ್ಕಂಥ ಜಾಗ ಏನು ಚಾಮರಾಜನಗರ ಇದೆ, ಎಗ್ಗಡದೇವನಕೋಟೆ ಇದೆಯಲ್ಲ, ಅಲ್ಲಿ ಸೋಲಿಗರು ವಾಸಿಸ್ತಕ್ಕಂಥ ಜಾಗಕ್ಕೆ ಆಡಿಗಳು ಅಂತ ಹೇಳ್ತೀವಿ ನಾವು. ಹಾಗೆ ಹೈದರಾಬಾದ್ ಪ್ರಾಂತ್ಯದಲ್ಲಿ ಬಿಜಾಪುರ ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಆ ಭಾಗದಲ್ಲಿ ವಾಡಿಗಳು ಅಂತ ಹೇಳ್ತಾರೆ, ವಾಡಿಗಳು. ಚಿಂತಾಮಣಿ ನಗರಸಭೆ ಚುನಾವಣೆ ನಡೆಯಲಿದ್ದು ನಾಮಪತ್ರಗಳ ಸಲ್ಲಿಕೆ ಆರಂಭವಾಗಿದೆ ಎಂದು ತಹಶೀಲ್ದಾರ್ ವಿಶ್ವನಾಥ್ ಹೇಳಿದ್ದಾರೆ. ಚಿಂತಾಮಣಿ ನಗರಸಭೆ ಚುನಾವಣೆಗೆ ಗುರುವಾರ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಹೊರಡಿಸಿದ್ದು, ಗುರುವಾರದಿಂದ ನಾಮಪತ್ರಗಳ ಸಲ್ಲಿಕೆ ಆರಂಭವಾಗಿದೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಎಸ್ಎಲ್ ವಿಶ್ವನಾಥ್ ತಿಳಿಸಿದರು. ಚಿಂತಾಮಣಿ ನಗರಸಭೆ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಂತಾಮಣಿ ನಗರಸಭೆ 31 ವಾರ್ಡ್ಗಳಿಗೆ 4 ಚುನಾವಣೆ ಅಧಿಕಾರಿಗಳು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯ ಮಾಹಿತಿ ನೀಡಬೇಕಾದರೆ ಆಯಾ ವಾರ್ಡ್ಗೆ ಸಂಬಂಧಪಟ್ಟ ಚುನಾವಣೆಯ ಅಧಿಕಾರಿಗಳ ಬಳಿ ಪಡೆಯಬಹುದು ಎಂದು, ನಗರದ ಎಲ್ಲಾ 31 ವಾರ್ಡ್ಗಳನ್ನ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ 8 ವಾರ್ಡ್ಗಳಿಗೆ ಒಬ್ಬರಂತೆ 4 ಚುನಾವಣಾ ಅಧಿಕಾರಿಗಳು, 4 ಸಹಾಯಕ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಒಂದು ಚುನಾವಣೆ ಪರಿವೀಕ್ಷಣೆ ತಂಡ 3 ಪಾಳಿಯಲ್ಲಿ ಕೆಲಸ ಮಾಡುತ್ತದೆ. ಚುನಾವಣೆಗೆ ಸಂಬಂಧಿಸಿದ ಮಾಹಿತಿ ಆಯಾ ವಾರ್ಡ್ಗಳ ಚುನಾವಣೆ ಅಧಿಕಾರಿಗಳ ಬಳಿ ಪಡೆಯಬಹುದು ಎಂದರು. ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿದ್ದು ನಾಮಪತ್ರಗಳು ಸಲ್ಲಿಕೆ ಕಾರ್ಯ ಆರಂಭವಾಗಿದ್ದು, ಅಕ್ಟೋಬರ್ 31 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ, ನವೆಂಬರ್ 2 ನಾಮಪತ್ರ ಪರಿಶೀಲನೆ, ನವೆಂಬರ್ 4 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ, ನವೆಂಬರ್ 12 ಬೆಳಗ್ಗೆ 7 ಸಂಜೆ 7 ಮತದಾನ ನಡೆಯಲಿದ್ದು, ಮರುಮತದಾನ ಅವಶ್ಯಕವಿದ್ದಲ್ಲಿ ನವೆಂಬರ್ 13 ನಡೆಯಲಿದೆ. ನವೆಂಬರ್ 14 ಮತ ಎಣಿಕೆ ನಡೆದು ಅಂದೇ ಫಲಿತಾಂಶ ಪ್ರಕಟ ಎಂದರು. ಇವತ್ತಿಂದ ಅಧಿಕೃತವಾಗಿ ಅಂದರೆ ನಾಮನಿರ್ದೇಶನಕ್ಕೆ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಈ ಒಂದು 31 ವಾರ್ಡ್ಗಳಿಗೆ 4 ವಾರ್ಡ್ವಾರು ನಾವು ಚುನಾವಣಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ. ಅವರನ್ನ ಸಣ್ಣ ಕಚೇರಿ ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಮಾಧ್ಯಮ ಮಿತ್ರರು, ರಾಷ್ಟ್ರೀಯ ಪಕ್ಷಗಳು ಎಲ್ಲರೂ ಕೂಡ ಬಂದಿದ್ದೀರಾ, ಹಾಗೆ ಕೂಡ ಬಂದಿದ್ದೀರಾ. ಅಲ್ಲೆಲ್ಲರಿಗೂ ಕೂಡ ನಾವು ಮುನ್ಸಿಪಲ್ ಅಂದರೆ ನಗರಸಭೆ ಹಾಗೂ ತಾಲೂಕು ಆಡಳಿತ ತಮಗೆ ಸ್ವಾಗತವನ್ನು ಬಯಸುತ್ತಾ ಈಗ ನಿಮಗೆ ಚುನಾವಣಾಧಿಕಾರಿಗಳ ಪರಿಚಯನ ಮಾಡಿಕೊಡ್ತಾ ಇದ್ದೀವಿ. 4 ಚುನಾವಣಾಧಿಕಾರಿಗಳಿದ್ದಾರೆ, 4 ಸಹಾಯಕ ಚುನಾವಣಾಧಿಕಾರಿಗಳಿದ್ದಾರೆ, ಒಬ್ಬರು ಎಇಒ ಟೀಮ್ ಇದ್ದಾರೆ, ಒಬ್ಬರು MCC ಟೀಮ್ ಇದ್ದಾರೆ. ಆ MCC ಟೀಮ್ 3 ಪಾಳ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೌರಾಯುಕ್ತ ಹರೀಶ್, ನಗರ ಪೊಲೀಸ್ ಠಾಣೆ ಆರಕ್ಷಕ, ವೃತ್ತ ನಿರೀಕ್ಷಕ ನಾರಾಯಣಸ್ವಾಮಿ, ಅಬಕಾರಿ ಇಲಾಖೆಯ ಮೋಹನ್, ಸಾರಿಗೆ ಇಲಾಖೆಯ ನಾಗರಾಜ್ ಸೇರಿದಂತೆ ಚುನಾವಣೆಯ ಅಧಿಕಾರಿಗಳು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳು ಹಾಜರಿದ್ದರು. ಅನಾದಿ ಕಾಲದಿಂದಲೂ ಹೆಣ್ಣು ಮಕ್ಕಳ ಬಗ್ಗೆ ಕೀಳರಿಮೆ ಬೆಳೆದಿದೆ. ನಾಗರಿಕ ಸಮಾಜ ಬೆಳೆದಂತೆ ತಾರತಮ್ಯ ಬಿಟ್ಟು ಸಮಾನತೆ ಸಾರುವ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ಗುಬ್ಬಿಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಫೈರೋಜ್ ಉಕ್ಕಲಿ ತಿಳಿಸಿದ್ದಾರೆ.
ಅನಾದಿ ಕಾಲದಿಂದಲೂ ಹೆಣ್ಣು ಮಕ್ಕಳ ಬಗ್ಗೆ ಕೀಳರಿಮೆ ಬೆಳೆದಿದೆ. ನಾಗರಿಕ ಸಮಾಜ ಬೆಳೆದಂತೆ ತಾರತಮ್ಯ ಬಿಟ್ಟು ಸಮಾನತೆ ಸಾರುವ ನಿಟ್ಟಿನಲ್ಲಿ ಹೆಣ್ಮಕ್ಕಳ ದಿನಾಚರಣೆಯನ್ನ ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ಎಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಫೈರೋಸ್ ಎಚ್ ಉಕ್ಕಲಿ ತಿಳಿಸಿದರು. ಗುಬ್ಬಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ, ಅಭಿವೃದ್ಧಿ ಸಾಮಾಜಿಕ ಸೇವಾ ಸಂಸ್ಥೆ, ಶಿಕ್ಷಣ ಇಲಾಖೆ ಹಾಗೂ ಮಕ್ಕಳ ಸಹಾಯವಾಣಿ 1998 ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಲ್ಲಾ ರಂಗದಲ್ಲೂ ಹೆಣ್ಣುಮಕ್ಕಳು ಸಂಯಮಿಸಿಕೊಳ್ಳುತ್ತಿರುವ ಇಂದಿನ ಪ್ರಸ್ತುತ ದಿನದಲ್ಲಿ ಗ್ರಾಮೀಣ ಭಾಗದಲ್ಲಿ ತಾರತಮ್ಯ ನೀತಿ ಕಾಣುತ್ತಿದೆ. ಸಾಕಷ್ಟು ಸುಧಾರಣೆ ಕಂಡಿರುವ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮೊದಲ ಆದ್ಯತೆ ದೊರೆಯಲೇಬೇಕೆಂದರು. ಗೃಹಿಣಿ ಕೂಡ ಕುಟುಂಬ ನಿರ್ವಹಣೆ ಮಾಡುವ ಮಹಿಳೆ, ಇಡೀ ಸಮಾಜದ ಸ್ವಾಸ್ಥ್ಯ ಕಾಪಾಡುತ್ತಾಳೆ. ಸಮಾಜದ ಉದ್ದಾರಕ್ಕೆ ಅಡಿಪಾಯವಾದ ಮಹಿಳೆ ತಾಯಿಯಾಗಿ ಮಕ್ಕಳಿಗೆ ಮೊದಲ ಗುರುವಾಗಿ ಸನ್ನಡತೆ, ಶಿಕ್ಷಣ, ನೈತಿಕ ಪಾಠಗಳನ್ನ ಕಲಿಸುತ್ತಾಳೆ. ದೈಹಿಕ ಸಾಮರ್ಥ್ಯ ಇಲ್ಲದ ಕಾರಣವನ್ನೇ ಮುಂದಿಟ್ಟು ಅಬಲೆ ಎಂದು ಬಿಂಬಿಸದೆ ಹೆಣ್ಣುಮಕ್ಕಳ ಬದುಕಿಗೆ ಕಾನೂನು ಸಹ ಕೈಜೋಡಿಸಿದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಗೆ ಸಿಕ್ಕ ಗೌರವ ಕಡಿಮೆಯಾಗಿದೆ. ಆಧುನಿಕತೆ ಬೆಳೆದಂತೆ ಸಮಾಜದಲ್ಲೂ ಸಾಕಷ್ಟು ಸುಧಾರಣೆಯಾಗಿದೆ. ದೌರ್ಜನ್ಯಗಳು ಕಡಿಮೆಯಾದಂತೆ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಲಾರಂಭಿಸಲಾಗಿದೆ. ಇದರ ಬಳಕೆ ಮಾಡಿಕೊಂಡು ಹೆಣ್ಣು ಮಕ್ಕಳು ಮೊದಲು ತಮ್ಮನ್ನು ತಾವೇ ಗೌರವಿಸಿಕೊಳ್ಳುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದರು. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ 2019 ಥೀಮ್ ಏನಂದ್ರೆ ಎಂಪವರಿಂಗ್ ಗರ್ಲ್ಸ್ ಫಾರ್ ಬೆಟರ್ ಟುಮಾರೋ ಅಂತ. ಅಂದ್ರೆ ಮುಂದೆ ಬರುವಂತ ಭವಿಷ್ಯದಲ್ಲಿ ನಿಮ್ಮನ್ನ ಹೆಚ್ಚು ಸದೃಢಗೊಳಿಸಬೇಕು ಅಂತ ಅನ್ನುವಂಥದ್ದು. ಈ ಸದೃಢಗೊಳಿಸಬೇಕು ಅನ್ನುವಂಥದ್ದು ಬರೀ ನಾವು ಮಾಡಿದ್ರೆ ಅಥವಾ ನಿಮ್ ಶಿಕ್ಷಕರು ಮಾಡಿದ್ರೆ ಅದು ಆಗಲ್ಲ. ಆದ್ರೆ ನಿಮ್ಮಲ್ಲಿ ಆ ಮನೋಭಾವನೆ ಬೆಳಿಬೇಕು. ನಿಮ್ಮಲ್ಲಿ ನಾವು ಸದೃಢ ಆಗ್ಬೇಕು. ಈ ಸದೃಢ ಸಮಾಜ ಕಟ್ಟುವಲ್ಲಿ ನಾವು ನಮ್ಮ ಕೈ ಜೋಡಿಸಬೇಕು ಅನ್ನುವಂತ ಒಂದು ಮನೋಭಾವನೆ ನಿಮ್ಮಲ್ಲಿ ಬಂದಾಗ ಮಾತ್ರ ನೀವು ಶ್ರಮ ಪಡ್ತೀರಿ. ಆಗ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿಕ್ಕೆ ಒಂದು ಶ್ರಮ ಪಟ್ಕೊಂಡು ಒಂದು ಸ್ಥಾನವನ್ನು ಪಡ್ಕೊಳ್ತೀರ. ಸ್ಥಾನವನ್ನು ಪಡ್ಕೊಳ್ಳಂದ್ರೆ ನಾವು ಒಳ್ಳೆ ಹುದ್ದೆ ಪಡ್ಕೊಳ್ಬೇಕು ಅಂದಾಗ ಮಾತ್ರ ನಮಗೆ ಸ್ಥಾನಮಾನ ಅಂತ ಅರ್ಥ ಅಲ್ಲ. ಒಂದು ಗೃಹಿಣಿ ಸಹಿತ ತನ್ನ ಗುರುತನ್ನ ಮಾಡ್ಕೊಳ್ಬಹುದು. ಈಗ ಒಂದು ಮನೆಯಲ್ಲಿ ಒಬ್ಬ ಗೃಹಿಣಿ ಇದ್ದಾರೆ, ಬಟ್ ಮನೆಯಲ್ಲಿ ಎಲ್ಲರ ಕೆಲಸಗಳನ್ನು ಅಟೆಂಡ್ ಮಾಡ್ತಾ ಇರ್ತಾರೆ. ಅವರಿಲ್ಲದೆ ಆ ಮನೆಯಲ್ಲಿ ಯಾರು ಕೆಲಸನೂ ಆಗಲ್ಲ ಅಂದಾಗ ಅದೊಂದು ಗುರುತು ಅವರು. ಪ್ರಧಾನ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಶೆಟ್ಟಿಗಾರ್ ಮಾತನಾಡಿ, ಹೆಣ್ಮಕ್ಕಳ ಸುರಕ್ಷತೆಗೆ ಕಾನೂನು ಸಹ ಉತ್ತಮವಾಗಿಯೇ ರಚಿಸಲಾಗಿದೆ. ಗರ್ಭದಲ್ಲಿರುವಾಗಲೇ ಕಾನೂನಿನ ಪಾಲನೆ ಮಾಡಿ ನಂತರದಲ್ಲಿ ಶಿಕ್ಷಣ, ಮದುವೆ, ಉದ್ಯೋಗ ಸಂದರ್ಭದಲ್ಲೂ ರಕ್ಷಣೆಯ ಕಾನೂನು ಪಾಲನೆಯಾಗುತ್ತಿದೆ. ಗಂಡು ಮಕ್ಕಳಷ್ಟೇ ಸಮಾನವಾಗಿ ಕಾಣಲೇಬೇಕು ಎನ್ನುವ ಹಂತದಲ್ಲೇ ಆಸ್ತಿಗಳ ಪಾಲಿನಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನ ನೀಡಲಾಗಿದೆ. ಪ್ರಜ್ಞಾವಂತ ಸಮಾಜ ನಿರ್ಮಾಣವಾದಂತೆ ಬಾಲ್ಯ ವಿವಾಹ ಕ್ಷೀಣಿಸದೆ ಸಹಗಮನ ಪದ್ಧತಿ ನಿರ್ಮೂಲನೆಯಾಗಿದೆ. ಸಮಾನತೆ ಶಿಕ್ಷಣ ಬರುತ್ತಿದೆ. ಮುಂದಿನ ದಿನದಲ್ಲಿ ಸ್ತ್ರೀ ಪ್ರಧಾನ ಸಮಾಜ ಬರಲಿದೆ ಎಂದರು. ಸಂಪನ್ಮೂಲ ವ್ಯಕ್ತಿ ಎಂಆರ್ ಶೋಭಾ ಮಾತನಾಡಿ, ಹೆಣ್ಣು ಮಕ್ಕಳಲ್ಲಿ ಮೊದಲು ಸದೃಢ ಮಾನಸಿಕ ಸ್ಥೈರ್ಯ ಬೆಳೆಯಬೇಕು. ಯಾರಿಗೂ ಕಡಿಮೆ ಇಲ್ಲ ಎನ್ನುವ ಭಾವನೆ ಜೊತೆಗೆ ಶಿಕ್ಷಣದಿಂದ ಎಲ್ಲವೂ ಸಾಧ್ಯ ಎಂಬ ಕಲ್ಪನೆ ಮಕ್ಕಳಿಗೆ ತುಂಬಬೇಕು. ವಿದ್ಯಾಭ್ಯಾಸದಲ್ಲಿ ಅಸಮಾನತೆ ಸಾರುವ ಪಾಲಕರಿಗೆ ತಿಳುವಳಿಕೆ ನೀಡಿ ಸಮಾನ ಶಿಕ್ಷಣ ಒದಗಿಸಬೇಕು. ಆತ್ಮಹತ್ಯೆ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಈ ಬಗ್ಗೆ ಅಧ್ಯಯನ ನಡೆಸಲಾಗಿದೆ. ಮಾನಸಿಕವಾಗಿ ಕುಗ್ಗುವ ಗುಣವನ್ನ ಕಡಿಮೆ ಮಾಡಿ ಮನೋಧೈರ್ಯ ತುಂಬುವ ಕಾರ್ಯ ಆರಂಭದಲ್ಲೇ ನಡೆಸಬೇಕು. ಈ ಕಾರ್ಯಕ್ಕೆ 2011 ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆರಂಭಿಸಲಾಯಿತು ಎಂದರು. ಅಪ್ಪ ಅಮ್ಮ ಸತ್ತಾಗ ಮಗ ಅನ್ನೋನು ತಲೆಗೆ ಕೊಳ್ಳಿ ಇಡ್ತಾನೆ ಅಂತ ಅನ್ನುವಂಥದ್ದು ಇದು ಇವತ್ತಿಂದ ಬಂದಿರುವಂತದ್ದಲ್ಲ. ಕಾಲಕಾಲದಿಂದ ಹಿಂದೆ ಎಷ್ಟೋ ವರ್ಷಗಳಿಂದ ನಮ್ಮ ಸಂಪ್ರದಾಯಗಳೆಲ್ಲವೂ ಕೂಡ ಹೆಣ್ಣು ಮಕ್ಕಳಿಗೆ ವಿರುದ್ಧವಾಗಿ ಬಂದ್ಬಿಟ್ಟಿದೆ. ಹಾಗಾದ್ರೆ ನಾವು ಸಮಾಜದಲ್ಲಿ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಬೆಳವಣಿಗೆ ಹಂತವನ್ನ ಮೀರಿ ಹೋದಲ್ವಾ? ಡಾರ್ವಿನ್ನ ಜೀವ ವಿಕಾಸವಾದ ನಾವೆಲ್ಲ ಕೇಳಿದೀವಿ, ಹೌದಾ? ಮಂಗನಿಂದ ಮಾನವ. ಮುಂಚೆ ನಾವೆಲ್ಲ ಏನ್ ತಿಂತಿದ್ವಿ? ಬೇಯಿಸದೇ ಇರುವಂತ ಆಹಾರ ಪದಾರ್ಥ ತಿಂತಾ ಇದ್ವಿ. ಈಗ ನಾವೇನ್ ಮಾಡ್ತಾ ಇದೀವಿ? ಬೇಯಿಸ್ಕೊಂಡು ತಿಂತಾ ಇದೀವಿ. ನಾಗರಿಕತೆ ಬರ್ತಾ ಬರ್ತಾ ಬೆಳೀತಾ ಇದೆ. ಹಾಗೆ ನಮ್ಮ ಜನರಲ್ಲಿ ಯೋಚನೆ ಮಾಡುವ ಶಕ್ತಿ ಕೂಡ ಬೆಳವಣಿಗೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸ್ಥಾನಮಾನವನ್ನ ಕೊಡಬೇಕು. ಹೆಣ್ಣು ಮಕ್ಕಳು ಎಲ್ಲೆಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಒಂದು ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸಲಾಯಿತು. ಅದಕ್ಕೆ ಸಂಬಂಧಪಟ್ಟ ಸಹಾಯಕ ಸರ್ಕಾರಿ ಅಭಿಯೋಜಕ ಮುನಿರಾಜು, ವಕೀಲರ ಸಂಘದ ಅಧ್ಯಕ್ಷ ಷಡಕ್ಷರಿ, ಅಭಿವೃದ್ಧಿ ಸಂಸ್ಥೆಯ ನರಸಿಂಹಮೂರ್ತಿ, ಎಸ್ಡಿಎಂಸಿಯ ಅಧ್ಯಕ್ಷರಾದ ಜೆಆರ್ ರಮೇಶ್, ಮುಖ್ಯ ಶಿಕ್ಷಕ ಗಂಗಾಧರ್, ವಕೀಲ ಮೋಹನ್ ಇತರರು ಇದ್ದರು. ಇದೀಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ವಾರ್ತೆಗಳಿಗೆ ಸ್ವಾಗತ. ತುಮಕೂರು ತಾಲೂಕು ತಹಶೀಲ್ದಾರ್ ಯೋಗಾನಂದ್ ಅವರನ್ನು ಎತ್ತಂಗಡಿ ಮಾಡಿ ಮೋಹನ್ ರವರನ್ನು ನೂತನ ತಹಶೀಲ್ದಾರ್ ಆಗಿ ವರ್ಗಾವಣೆ ಮಾಡಲಾಯಿತು.
ತುಮಕೂರು ತಹಶೀಲ್ದಾರ್ ಆಗಿ ಮೋಹನ್ ಅವರು ವರ್ಗಾವಣೆಗೊಂಡಿದ್ದಾರೆ. ಈ ಹಿಂದೆ ತಹಶೀಲ್ದಾರ್ ಆಗಿದ್ದ ಯೋಗಾನಂದ್ ಅವರ ವರ್ಗಾವಣೆಗೆ ಶಾಸಕ ಜ್ಯೋತಿ ಗಣೇಶ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಮುಖೇನ ಶಿಫಾರಸು ಮಾಡಿದರು. ಈ ವರ್ಗಾವಣೆ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಬಿ ಸುರೇಶ್ ಗೌಡ ಅವರು ಯೋಗಾನಂದ್ ಅವರು ಇಲ್ಲಿಯೇ ಮುಂದುವರಿಯುವಂತೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಿದರು. ಶಾಸಕ ಜ್ಯೋತಿ ಗಣೇಶ್ ಅವರು ನೀಡಿದ್ದ ಪತ್ರಕ್ಕೆ ಮುಖ್ಯಮಂತ್ರಿಗಳು ವರ್ಗಾಯಿಸಿ ಎಂದು ಆದೇಶ ಮಾಡುತ್ತಾರೆ. ಸುರೇಶ್ ಗೌಡರು ನೀಡಿದ ಮತ್ತೊಂದು ಪತ್ರಕ್ಕೆ ಅಲ್ಲಿಯೇ ಮುಂದುವರಿಯಬೇಕೆಂದು ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ದಾರೆ. ನಗರ ಶಾಸಕರು ಹಾಗೂ ಗ್ರಾಮಾಂತರ ಮಾಜಿ ಶಾಸಕರ ನಡುವೆ ತಹಶೀಲ್ದಾರ್ ವರ್ಗಾವಣೆಯ ವಿಷಯದಲ್ಲಿ ಶೀತಲ ಸಮರ ಆಗಿದ್ದು ಕೊನೆಗೂ ಶಾಸಕ ಜ್ಯೋತಿ ಗಣೇಶ್ ನೀಡಿದ ಪತ್ರಕ್ಕೆ ಕೊನೆಗೂ ಆದೇಶ ನೀಡುವ ಮೂಲಕ ತಹಶೀಲ್ದಾರ್ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ. ಜಿಲ್ಲೆಯ ಗುಬ್ಬಿಯಲ್ಲಿ ಈ ಹಿಂದೆ ತಹಶೀಲ್ದಾರ್ ಆಗಿದ್ದ ಮೋಹನ್ ರವರು ಪ್ರಸ್ತುತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈಗ ತುಮಕೂರು ತಾಲೂಕು ತಹಶೀಲ್ದಾರ್ ಆಗಿ ವರ್ಗಾವಣೆಗೊಂಡಿದ್ದಾರೆ. ತಹಶೀಲ್ದಾರ್ ವರ್ಗಾವಣೆ ಹಿನ್ನೆಲೆಯಲ್ಲಿ ಹಾಲಿ ನಗರ ಶಾಸಕ ಹಾಗೂ ಗ್ರಾಮಾಂತರ ಮಾಜಿ ಶಾಸಕ ಸುರೇಶ್ ಗೌಡ ಅವರ ನಡುವೆ ಉಂಟಾಗಿದ್ದ ಪತ್ರ ಸಮರವನ್ನ ಗ್ರಾಮಾಂತರ ಹಾಲಿ ಶಾಸಕ ಡಿಸಿ ಗೌರಿಶಂಕರ್ ಸುದ್ದಿಗೋಷ್ಠಿಯಲ್ಲಿ ಪ್ರದರ್ಶಿಸಿದ್ದನ್ನ ಸ್ಮರಿಸಬಹುದಾಗಿದೆ. ಜೆಡಿಎಸ್ನ ಯುವ ಜನತಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ತುಮಕೂರು ತಾಲೂಕಿನ ಹೆಬ್ಬೂರಿನ ದೀಪು ಅವರನ್ನು ಮಾಜಿ ಪ್ರಧಾನಿಯವರು ನೇಮಕ ಮಾಡಿದ್ದಾರೆ. ಜೆಡಿಎಸ್ನ ಯುವ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ತುಮಕೂರು ತಾಲೂಕು ಹೆಬ್ಬೂರಿನಿಂದ ಕೆಬಿ ದಯಾನಂದ ಗೌಡ ಅವರನ್ನ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರು ನೇಮಕ ಮಾಡಿದ್ದಾರೆ. ಜೆಡಿಎಸ್ನ ಮುಖಂಡ ಬೋರೇಗೌಡರ ಪುತ್ರ ದೀಪು ಎಂದೇ ಹೆಸರಾಗಿರುವ ದಯಾನಂದ ಗೌಡರವರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ನೇಮಕದ ಆದೇಶ ಪತ್ರವನ್ನ ನೀಡಿ ಅಭಿನಂದಿಸಿದ್ದಾರೆ. ರಾಜ್ಯದಲ್ಲಿ ಯುವ ಜನತಾದಳವನ್ನ ಪರಿಣಾಮಕಾರಿಯಾಗಿ ಸಂಘಟಿಸುವಂತೆ ಆದೇಶಿಸಿದ್ದಾರೆ. ಮಧುಗಿರಿಯ ಸಿದ್ದರಕಟ್ಟೆಯಲ್ಲಿ ಪೋಲಾಗುತ್ತಿರುವ ನೀರನ್ನು ತತ್ಕ್ಷಣ ನಿಲ್ಲಿಸಬೇಕೆಂದು ಮಹಿಳೆಯರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಧುಗಿರಿಯ ಏಕಶಿಲಾ ಬೆಟ್ಟದ ತಪ್ಪಲಿನಲ್ಲಿ ಇರುವ ಸಿದ್ದರಕಟ್ಟೆಯಲ್ಲಿ ಮಂಗೆ ಬಿದ್ದು ಮಳೆ ನೀರು ಪೋಲಾಗುತ್ತಿದೆ. ತಕ್ಷಣ ಅದನ್ನ ನಿಲ್ಲಿಸಬೇಕೆಂದು ಆಗ್ರಹಿಸಿ ವರದಾಯಿನಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಮಹಿಳೆಯರು ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆ ನಂದಿನಿ ದೇವಿ ಅವರಿಗೆ ಗುರುವಾರ ಮನವಿ ಪತ್ರ ಸಲ್ಲಿಸಿದರು. ಏಕಶಿಲಾ ಬೆಟ್ಟದ ತಪ್ಪಲಿನಲ್ಲಿರುವ ಸಿದ್ದರಕಟ್ಟೆ ಪಟ್ಟಣದ ಜನತೆಗೆ ಕುಡಿಯುವ ನೀರಿನ ಜೀವಾಳವಾಗಿದೆ. ಇತ್ತೀಚೆಗೆ ಸುರಿದ ಮಳೆಗೆ ಸಿದ್ದರಕಟ್ಟೆ ಭರ್ತಿಯಾಗಬೇಕಿತ್ತು. ಆದರೆ ಏಕಶಿಲಾ ಬೆಟ್ಟದ ತಪ್ಪಲಿನಲ್ಲಿ ಮಳೆಯಾದ ನೀರು ಬೇರೆಡೆಗೆ ತಿರುಗಿಸಿರುವುದರಿಂದ ಸಿದ್ದರಕಟ್ಟೆಗೆ ಸರಿಯಾದ ಪ್ರಮಾಣದ ನೀರು ಹರಿದು ಬರುತ್ತಿಲ್ಲ. ಆದ್ದರಿಂದ ಸಿದ್ದರಕಟ್ಟೆಗೆ ಮಳೆಯ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿಯುವಂತೆ ಮಾಡಬೇಕು ಹಾಗೂ ಸಿದ್ದರಕಟ್ಟೆಯಲ್ಲಿ ಮಂಗೆ ಬಿದ್ದು ನೀರು ಪೋಲಾಗುತ್ತಿದ್ದು ತಕ್ಷಣ ಅದನ್ನು ನಿಲ್ಲಿಸಬೇಕೆಂದು ಮನವಿ ಪತ್ರದಲ್ಲಿ ಕೋರಿದ್ದಾರೆ. ವರದಾಯಿನಿ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಗಾಯತ್ರಿ ನಾರಾಯಣ್ ಮಾತನಾಡಿ, ಸಿದ್ದರಕಟ್ಟೆಯಲ್ಲಿ ನೀರು ಶೇಖರಣೆಯಾದರೆ ಪಟ್ಟಣದಲ್ಲಿ ಇರುವ ಬಾವಿ ಹಾಗೂ ಕೊಳವೆ ಬಾವಿಯಲ್ಲಿ ಅಂತರ್ಜಲ ವೃದ್ಧಿಯಾಗಿ ಜನರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ. ಆದರೆ ಸಿದ್ದರಕಟ್ಟೆಯಲ್ಲಿ ಶೇಖರಣೆಯಾಗಿರುವ ಮಳೆ ನೀರು ಮಂಗೆ ಬಿದ್ದು ಪೋಲಾದರೆ ಪಟ್ಟಣದಲ್ಲಿ ಮತ್ತೆ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗುತ್ತದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪೋಲಾಗುತ್ತಿರುವ ನೀರನ್ನ ತಡೆಯಬೇಕು ಹಾಗೂ ಕಟ್ಟೆಗೆ ನೀರನ್ನ ಹರಿಯುವಂತೆ ಮಾಡಬೇಕೆಂದು ತಿಳಿಸಿದರು. ಸೇವಾ ಟ್ರಸ್ಟ್ ವತಿಯಿಂದ ಮಧುಗಿರಿಯ ಸಮಸ್ತ ನಾಗರಿಕರ ಪರವಾಗಿ ಸಿದ್ದರಕಟ್ಟೆ ಕುಡಿಯುವ ನೀರಿನ ಜೀವಾಳ ಆಗಿರುವಂಥ ಸಿದ್ದರಕಟ್ಟೆ ಸೋರಿಕೆ ಆಗ್ತಾ ಇದೆ. ಕಟ್ಟೆಯೆಲ್ಲ ಮಳೆಯಿಂದಾಗಿ ಕೊರಕಲಾಗಿದ್ದು ಇದನ್ನು ನವೀಕರಿಸಬೇಕಾಗಿದೆ. ಬೆಟ್ಟದ ಮೇಲಿಂದ ನೀರು ಹರಿದು ಬಂದು ಸಿದ್ದರಕಟ್ಟೆಗೆ ಬರುವಲ್ಲಿ ತಡೆಯುಂಟಾಗಿ ನೀರೆಲ್ಲ ಬೇರೆ ಕಡೆ ಹೋಗಿ ನೀರು ಕಟ್ಟೆಗೆ ಬರ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಮಧುಗಿರಿಯ ತೆರೆದ ಬಾವಿಗಳು ಕೊಳವೆ ಬಾವಿಗಳೆಲ್ಲ ಬತ್ತಿ ಹೋಗಿ ನೀರಿಗೆ ಹಾಹಾಕಾರ ಉಂಟಾಗುವ ಪರಿಸ್ಥಿತಿ ಎದುರಾಗುತ್ತೆ. ಈ ಬಗ್ಗೆ ಆಸಕ್ತಿ ವಹಿಸಿ ಸರ್ಕಾರ ಶೀಘ್ರವಾಗಿ ಕ್ರಮ ಕೈಗೊಂಡು ಸಿದ್ದರಕಟ್ಟೆ ಜೀರ್ಣೋದ್ಧಾರ ಮಾಡಿಸ್ಬೇಕಾಗಿದೆ. ಹಾಗೆ ಬೆಟ್ಟದ ಮೇಲಿಂದ ನೀರು ಬರೋ ನೀರು ಸಿದ್ದರಕಟ್ಟೆಗೆ ಬರುವಂತ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ. ಇದು ಮಧುಗಿರಿಯ ಸಮಸ್ಯೆ. ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆ ನಂದಿನಿ ಮಾತನಾಡಿ, ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಪುರಸಭೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು. ಟ್ರಸ್ಟ್ನ ಕಾರ್ಯದರ್ಶಿ ನಿರ್ಮಲಾ, ವಾಸವಿ ಯುವತಿಯರ ಸಂಘದ ಅಧ್ಯಕ್ಷೆ ಗೀತಾ ಪಣೇಶ್, ಜಿಹೆಚ್ಎಸ್ ಲಕ್ಷ್ಮೀ, ನಂಜಮ್ಮ, ಪುಷ್ಪಾವತಮ್ಮ, ಸುಂದರ ಲಕ್ಷ್ಮಿ, ಸಾವಿತ್ರಮ್ಮ, ಪವಿತ್ರ, ಶೋಭಾ, ನಾಗರಾಜಮ್ಮ ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.